ಬೌರಿಂಗ್ ಹಾಸ್ಪಿಟಲ್ ಬಳಿಯಿಂದ ಮತ್ತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವು, ಬೌರಿಂಗ್ ಹಾಸ್ಪಿಟಲ್ ಒಳಭಾಗದಲ್ಲಿ ಮೆಡಿಕಲ್ ಚೆಕಪ್ ಗಳು ಆಗ್ತಾ ಇದೆ, ಏನೇನ್ ಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ, ಒಳಭಾಗದಲ್ಲಿ ಏನಾಗ್ತಾ ಇದೆ, ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಶಿವು ನಿಮ್ಗೆ? ವಿದ್ಯಾಶ್ರೀ, ನಿನ್ನೆ ಒಂದೂವರೆ ತಾಸಿಗಿಂತ ಹೆಚ್ಚಿನ ಕಾಲ ಮೆಡಿಕಲ್ ಚೆಕಪ್ ಆಗಿತ್ತು. ಇವತ್ತು ಕೂಡ ನಿನ್ನೆ ಏನು ಬಂದಂಥ ECG ರಿಪೋರ್ಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತೇಳಿ ವೈದ್ಯರು ಸ್ಪಷ್ಟಪಡಿಸಿದ್ರು. ಇವತ್ತು ಕೂಡ HD ರೇವಣ್ಣ ಅವರಿಗೆ BP, ಶುಗರ್, ಯೂರಿನ್, ಬ್ಲಡ್ ಜೊತೆಗೆ ECG ಚೆಕಪ್ಪನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು. ಒಟ್ಟು 5 ರೀತಿಯಾದಂಥ ವೈದ್ಯಕೀಯ ಚೆಕಪ್ಪನ್ನು HD ರೇವಣ್ಣ ಅವರಿಗೆ ಮಾಡ್ತಿರುವಂಥದ್ದು. ಇವತ್ತು ಕೂಡ ಕನಿಷ್ಠ 50-1 ಗಂಟೆ ತಾಸುಗಳ ಕಾಲ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು. ಸದ್ಯ ಅವ್ರು ರೇವಣ್ಣ ಅವರನ್ನು ಇಲ್ಲಿಗೆ ಬೌರಿಂಗ್ ಆಸ್ಪತ್ರೆಯ ಒಳಭಾಗಕ್ಕೆ ಕರ್ಕೊಂಡೋಗಿರುವಂಥದ್ದು. ನುರಿತ ವೈದ್ಯರು ಅವ್ರಿಗೆ ಕೆಲವೊಂದಷ್ಟು ಚೆಕಪ್ಗಳನ್ನು ಮಾಡ್ತಿರುವಂಥದ್ದು, BP, ಶುಗರ್, ಯೂರಿನ್ ಟೆಸ್ಟ್, ಬ್ಲಡ್ ಸ್ಯಾಂಪಲ್ ಜೊತೆಗೆ ECG ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಬಂದಿರುವಂಥದ್ದು. ಜೊತೆಗೆ ಬೌರಿಂಗ್ ಆಸ್ಪತ್ರೆಯ ಹಿರಿಯ ವೈದ್ಯರು ಅವ್ರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಿರುವಂಥದ್ದು, ಜೊತೆ ರೇವಣ್ಣ ಅವ್ರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡಿ ಕಂಡೀಷನ್ ನಾರ್ಮಲ್ ಇದೆ ಅಂತೇಳಿ ವರದಿ ಬಂದಂಥ ನಂತರದಲ್ಲಿ ಅವರನ್ನು ಇಲ್ಲಿಂದ ನೇರವಾಗಿ ಕೋರ್ಮಂಗಲದಲ್ಲಿರುವಂಥ ಜರ್ಜ ಅವರ ನಿವಾಸಕ್ಕೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದಂಥ ಸಂದರ್ಭದಲ್ಲಿ ಇಲ್ಲಿ ಬೌರಿಂಗ್ ಆಸ್ಪತ್ರೆ ವೈದ್ಯರಿಂದ ಪಡೆದಂಥ ಮೆಡಿಕಲ್ ರಿಪೋರ್ಟನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡುವಂಥದ್ದು. ಅಂದರೆ ಓರ್ವ ವ್ಯಕ್ತಿಯನ್ನು ಅರೆಸ್ಟನ್ನು ಮಾಡಿ ಬಂಧನ ಮಾಡಿ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶನ ಮುಂದೆ ಪ್ರೊಡ್ಯೂಸನ್ನು ಮಾಡಬೇಕಾಗುತ್ತೆ. ನ್ಯಾಯಾಧೀಶನ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಹೀಗಾಗಿ ರೇವಣ್ಣ ಅವ್ರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಿರುವಂಥದ್ದು. ಅಂದರೆ ಅವರು ಪೊಲೀಸ್ ಅಧಿಕಾರಿಗಳ ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಪರ ವಕೀಲರು ಕೂಡ ಯಾವುದೇ ರೀತಿಯಾದಂಥ ಆಕ್ಷೇಪಣೆಯನ್ನು ಎತ್ತಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಅವಕಾಶ ಕೊಡದಂತೆ ಎಲ್ಲ ರೀತಿಯ ವೈದ್ಯಕೀಯ ಚೆಕಪ್ಗಳನ್ನು ಮಾಡಿಸಿರುವಂಥದ್ದು. BP, ಶುಗರ್, ಯೂರಿನ್, ಬ್ಲಡ್ ಜೊತೆಗೆ ECG ಒಟ್ಟು 5 ರೀತಿಯಾದಂಥ ವೈದ್ಯಕೀಯ ಮೆಡಿಕಲ್ ಚೆಕಪ್ಗಳನ್ನು ಮಾಡ್ತಿರುವಂಥದ್ದು. ವಿದೇಶಿ ಇನ್ನೇನು ಇನ್ನೇನು 30-40 ನಿಮಿಷಗಳ ನಂತರದಲ್ಲಿ ಎಲ್ಲ ರೀತಿಯಾದಂಥ ಚೆಕಪ್ಗಳು ಮುಗಿದ ನಂತರದಲ್ಲಿ ECG ರಿಪೋರ್ಟ್ ಬರಲಿಕ್ಕೆ 1-1.5 ತಾಸು ಆಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ನಿನ್ನೆ ಬಂದಂಥ ECG ರಿಪೋರ್ಟ್ ಮೆಡಿಕಲ್ ಎಕ್ಸ್ಪರ್ಟ್ಗಳು ಅಂದರೆ ನುರಿತ ವೈದ್ಯರ ಸಲಹೆಯನ್ನು ಪಡಿಬೇಕು ಅಂತೇಳಿ ಬೌರಿಂಗ್ ಆಸ್ಪತ್ರೆ ವೈದ್ಯರು ಹೇಳಿದರು. ನಿನ್ನೆ ಬಂದಂಥ ECG ರಿಪೋರ್ಟ್ ಕೂಡ ನಾರ್ಮಲ್ ಇದೆ ಅಂತೇಳಿ ನುರಿತ ವೈದ್ಯರು ಸ್ಪಷ್ಟಪಡಿಸಿರೋದ್ರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮತ್ತೊಂದು ಬಾರಿ ಇವತ್ತು ಅವ್ರಿಗೆ ECG ಮಾಡಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಮತಗಳು ಕೇಳಿಬಂದಿದ್ವು. ಆದರೆ ಇವತ್ತು ಅವ್ರಿಗೆ ಮತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ECG ಮಾಡಿಸಿದ್ರೆ ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಒಂದು ವೇಳೆ ನ್ಯಾಯಾಧೀಶನ ಮುಂದೆ ಅವರ ಪರ ವಕೀಲರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ನಿನ್ನೆ ಏನು ಬೌರಿಂಗ್ ಆಸ್ಪತ್ರೆ ವೈದ್ಯರು ಒಂದು ಸಜೆಷನ್ ಅನ್ನು ಕೊಟ್ಟಿದ್ರು, ಅದರಂತೆ ನಾವು ಎಕ್ಸ್ಪರ್ಟ್ಗಳ ಒಪಿನಿಯನ್ ಅನ್ನು ತಗೊಂಡಿದ್ವಿ, ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಅವ್ರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿದ್ದೀವಿ ಅಂತೇಳಿ SIT ಅಧಿಕಾರಿಗಳು ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುವಂಥದ್ದು. ವಿದ್ಯಾಶ್ರೀ ಶಿವಕುಮಾರ್, ಈಗ ಒಂದು ದೃಶ್ಯವನ್ನು ನಾವು ಗಮನಿಸಿದ್ವಿ. ಬೌರಿಂಗ್ ಹಾಸ್ಪಿಟಲ್ನ ಒಳಭಾಗಕ್ಕೆ HD ರೇವಣ್ಣ ಅವರು ಎಂಟರ್ ಆಗ್ತಾರೆ. ಅದಾದ ನಂತರ ಒಂದು ಕೊಠಡಿಗೆ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಮಂಚದ ಮೇಲೆ ಅವರು ಕೂತ್ಕೋತಾರೆ, ಅಲ್ಲಿರುವಂತಹ ಬೆಡ್ ಮೇಲೆ ಅವರು ಕೂತ್ಕೋತಾರೆ. ಕೂತಂತಹ ನಂತರದಲ್ಲಿ ಅಲ್ಲಿರುವಂತಹ ಆರೋಗ್ಯ ಸಿಬ್ಬಂದಿಗೆ ನಿನ್ನೆ ರಾತ್ರಿ ಏನಾಯಿತು, ಇವತ್ತು ಬೆಳಗ್ಗೆ ಏನಾಯಿತು ಅಂತ ಹೇಳಿ ಅವರು ವಿವರಿಸ್ತಾರೆ. ಅದು ಆಡಿಯೋ ಕರೆಕ್ಟ್ ಆಗಿ ಆಡಿಬಲ್ ಇರಲಿಲ್ಲ. ನೀವು ಆ ದೃಶ್ಯಗಳನ್ನ ಗಮನಿಸಿದ್ರೆ, ಸ್ಥಳದಲ್ಲಿ ತಾವಿದ್ದೀರಿ, ಏನು ಕಮ್ಯುನಿಕೇಶನ್ ಆಯಿತು ಆರೋಗ್ಯ ಸಿಬ್ಬಂದಿ ಜೊತೆ, HD ರೇವಣ್ಣ ಅವರು ಏನು ಹೇಳಿದ್ರು, ಏನು ಮಾಹಿತಿ ಸಿಗ್ತಾ ಇದೆ ಶಿವು ನಿಮಗೆ? ವಿದ್ಯಾಶ್ರೀ, HD ರೇವಣ್ಣ ಅವರು ಯಾವಾಗಲೂ ಯಾವ ರೀತಿ ಮಾತಾಡ್ತಾರೆ ಅಂದರೆ ನಾರ್ಮಲಾಗಿ ಬಂದಂಥವ್ರು ನೇರವಾಗಿ ಆಸ್ಪತ್ರೆ ಒಳಗಡೆ ಹೋದಂಥವ್ರು, ನಿನ್ನೆ ಅವರಿಗೆ ತಪಾಸಣೆ ಮಾಡಿದಂಥ ಸಿಬ್ಬಂದಿ ಇದ್ದರು, ಅವರೆಲ್ಲರೂ ಕೂಡ ನಿನ್ನೆ ನಾನು ಇದೆಲ್ಲವನ್ನು ಕೂಡ ಮಾಡಿಸ್ಕೊಂಡೆ ಅನ್ನೋ ಮಾತನ್ನು ಸಿಬ್ಬಂದಿಗೆ ಹೇಳುವಂಥದ್ದು. ಅಂದರೆ ನಿನ್ನೆ ನಾನು ಇದನ್ನೆಲ್ಲ ಮಾಡಿಸ್ಕೊಂಡೆ, ಸ್ವತಃ HD ರೇವಣ್ಣ ಅವರು ಕೂಡ ಊಹಿಸಿರೋಲ್ಲ ಮತ್ತೆ ಇವತ್ತು ಅವ್ರಿಗೆ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ತಾರೆ ಅಂತೇಳಿ ರೇವಣ್ಣ ಅವರು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ನಿನ್ನೆ ಇದ್ದಂಥ ವೈದ್ಯರು ಜೊತೆಗೆ ಅದೇ ಸಿಬ್ಬಂದಿ ಇವತ್ತು ಕೂಡ ಇರುವಂಥದ್ದು, ಅವರನ್ನು ನೋಡಿದಾಗ ಕೂಡಲೇ ರೇವಣ್ಣ ಅವರು ನಿನ್ನೆ ಇದೆಲ್ಲ ನಾನು ಮಾಡಿಸ್ಕೊಂಡಲ್ಲ ಅನ್ನೋ ಮಾತನ್ನು ಹೇಳುವಂಥದ್ದು. ಆದರೆ ಇವತ್ತು ಮತ್ತೆ ಪುನಃ ಅವ್ರಿಗೆ ಕೆಲವೊಂದಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗಿರ್ಬೋದು, BP, ಶುಗರ್ ಚೆಕಪ್ ಮಾಡುವಂಥ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡ್ತಿರುವಂಥದ್ದು, ಅದನ್ನು ರೇವಣ್ಣ ಅವರು ಆಸ್ಪತ್ರೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದು. ಜೊತೆಗೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆ ಬಳಿ ಬಂದಂಥ ಸಂದರ್ಭದಲ್ಲಿ ಅಂದರೆ ಬೌರಿಂಗ್ ಆಸ್ಪತ್ರೆಯ OPD ಹೊರರೋಗಿ ವಿಭಾಗದ ಬಳಿ ಬಂದಂಥ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅಂತೇಳಿ ಸ್ವತಃ ರೇವಣ್ಣ ಅವರೇ ಪೊಲೀಸ್ ಅಧಿಕಾರಿಗಳಿಗೆ ಮೊದಲಿಗೆ ಅವರನ್ನು ಪೊಲೀಸ್ ಅಧಿಕಾರಿಗಳು ಏನು ಬನ್ನಿ ಹೋಗೋಣ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ರೇವಣ್ಣ ಅವರೇ ಕೆಲ ಕಾಲ ಪೊಲೀಸ್ ಅಧಿಕಾರಿಗಳನ್ನು ತಡೆದು ಮಾಧ್ಯಮಗಳಿಗೆ ಮಾತಾಡುವಂಥ ಕೆಲಸವನ್ನು ರೇವಣ್ಣ ಅವರು ಮಾತಾಡ್ತಾರೆ. ರೇವಣ್ಣ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆಪಾದನೆ ನನ್ನ ಮೇಲಿರಲಿಲ್ಲ. 28 ತಾರೀಕು ಕಳೆದ ತಿಂಗಳು ಏನು ಮೊದಲ ಕೇಸ್ ದಾಖಲು ಮಾಡ್ತಾರೆ ಹೊಳೆ ನರಸೀಪುರದಲ್ಲಿ, ಅದರಲ್ಲಿ ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಬೇರೊಂದು ಪ್ರಕರಣ ದಾಖಲು ಮಾಡ್ತಾರೆ, ಅದು ಕೂಡ ಕಿಡ್ನಾಪ್ ಕೇಸನ್ನು ಮಾಡಿ ಇದು ಮಾಡಿದ್ದಾರೆ. ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಡ್ತೀನಿ, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರೇವಣ್ಣ ಅವರ ಆರೋಗ್ಯದ ಸ್ಥಿತಿ ನಾರ್ಮಲ್ ಆಗಿದೆ. ಇನ್ನೇನು 45 ನಿಮಿಷದಿಂದ ಇನ್ನೊಂದು ಗಂಟೆಯ ಒಳಗಾಗಿ ಅವರ ಮೆಡಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಮುಗಿದ ನಂತರದಲ್ಲಿ ನ್ಯಾಯಾಧೀಶ ನಿವಾಸದ ಮುಂದೆ ಹಾಜರನ್ನು ಪಡಿಸ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಕಾಡುವಂಥದ್ದು ಎಷ್ಟೇ ಬಹಳ ಪ್ರಮುಖ,
ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಬಂಧಿಸುವಂತ ಸಂದರ್ಭದಲ್ಲಿ ನಿನ್ನೆ 6:50 ಅರೆಸ್ಟ್ ಪ್ರೊಸೀಜರ್ ಅನ್ನು ತೋರಿಸಿದ್ರೆ ಈಗ ಆಲ್ರೆಡಿ 6:50 ಆಗ್ತಾ ಬರ್ತಾ ಇದೆ. 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶ ಮುಂದೆ ಎಸ್ಐಟಿ ಅಧಿಕಾರಿಗಳು ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ನಾವು ಗಮನಿಸಬಹುದಂತ ಸಂದರ್ಭದಲ್ಲಿ ವೈದ್ಯರು ನಿನ್ನೆ ಕೊಟ್ಟಂತ ಸಜೆಷನ್ನ ಅಂದ್ರೆ ಏನು ವೈದ್ಯರು ಕೊಟ್ಟಿರ್ತಾರೆ, ಅವರ ECGಯಲ್ಲಿ ಸಮಸ್ಯೆ ಇದೆ, ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನ ಕೇಳಬೇಕು, ಒಪಿನಿಯನ್ ಪಡ್ಕೊಳ್ಬೇಕು, ಡಾಕ್ಟರ್ ಹೇಳಿದ್ರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮುಂದಿನ ನೆಕ್ಸ್ಟ್ ಮೆಡಿಕಲ್ ಅಸಿಸ್ಟೆನ್ಸನ್ನು ಕೊಡಿಸಬೇಕಾಗುತ್ತೆ ಅಂತೇಳಿ ಯಾವಾಗ ನಿನ್ನೆ ವೈದ್ಯರು ಹೇಳಿರ್ತಾರೆ ಅದರ ಆಧಾರದ ಮೇಲೇನಾದರೂ ಇವತ್ತು ಎಸ್ಐಟಿ ಅಧಿಕಾರಿಗಳು ಮೊದಲು ಅವರಿಗೆ ಮೆಡಿಕಲ್ ಅಸಿಸ್ಟೆನ್ಸನ್ನು ಕೊಟ್ಟು ತದನಂತರದಲ್ಲಿ ನ್ಯಾಯಾಧೀಶ ಮುಂದೆ ಹೋದಂಥ ಸಂದರ್ಭದಲ್ಲಿ ಒಂದು ಪಕ್ಷ ಏನಾದರೂ 24 ಗಂಟೆ ಒನ್ ಅವರ್ ಆಗಿರ್ಬೋದು, 2 ಅವರ್ ಆಗಿರ್ಬೋದು, ಏನಾದರೂ ಲೇಟ್ ಆದಂಥ ಸಂದರ್ಭದಲ್ಲಿ ನ್ಯಾಯಾಧೀಶ ಮುಂದೆ ಅವ್ರಿಗೆ ಸೂಕ್ತವಾದಂಥ ಕಾರಣವನ್ನು ಕೂಡ ತಿಳಿಸ್ಲಿಕ್ಕೆ ಆಗುತ್ತೆ ಅಂತೇಳಿ ಮೊದಲೇ ಮೆಡಿಕಲ್ ಅಸಿಸ್ಟೆನ್ಸನ್ನು ಮುಗಿಸ್ಕೊಂಡು ವೈದ್ಯರ ಬಳಿ ಹೋಗ್ಲಿಕ್ಕೆ ನ್ಯಾಯಾಧೀಶರ ಬಳಿ ಹೋಗ್ಲಿಕ್ಕೆ ಸಿದ್ಧತೆಯನ್ನು ನಡೆಸಿರುವಂತದ್ದು ವಿದ್ಯಶ್ರೀ. ಥ್ಯಾಂಕ್ ಯು ಶಿವಕುಮಾರ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.